ಗೋಪಿನಾಥಮ್ಲಿ ವೀರಪ್ಪನ ಕಡೆಯವ್ರನ್ನ ಕೇಸ್ಗಳನ್ನ ಹಿಡಿತಾ ಹೋದಂಗೆನೆ ಸಾರ್ ಈಗ ವೀರಪ್ಪಂದು ಕಾಟ ಆಗಿದೆ, ನಾವು ನಿಲ್ಲಕ್ಕೆ ಬಂದು ಬಂದು ಥ್ರೆಟ್ ಮಾಡ್ತಾನೆ. ಅವ್ರ ಊರ ಅಂಚಲ್ಲಿ ಕ್ಯಾನ್ವಾಸ್ ಮಾಡ್ತಾ ಹೋದಂಗೆ ನಾವು ಕಾಡು ಒಳಗೇನೆ ಕವರ್ ಮಾಡ್ತಾ ಬಂದ. ಇಂಥ ಪಾರ್ಟಿ ಇಂಥ ಉಪ ಕ್ಯಾಂಡಿಡೇಟ್ ಅನ್ನೋ ಹೆಸರುಗಳನ್ನ ಎಲ್ಲೂ ಹೇಳಿಲ್ಲ. ಗೋಪಿನಾಥಮ್ಲಿ ವೀರಪ್ಪನ ಕಡೆಯವ್ರನ್ನ ಕೇಸ್ಗಳನ್ನ ಹಿಡಿತಾ ಹೋದಂಗೆನೆ ಕೆಲವು ಜನ ಬಂದರು, ಎಲೆಕ್ಷನ್ ಬರ್ತಾ ಇದೆ ಸರ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂತ ಅಂದರು. ಗ್ರಾಮ ಮಾಡಿ ನೀವು ಅಂತ ಅಂದ್ಬಿಟ್ಟು ಅವ್ರಿಗೆ ಇದು ಮಾಡಿದೆ. ಸರ್ ಈಗ ವೀರಪ್ಪಂದು ಕಾಟ ಆಗಿದೆ, ನಾವು ನಿಲ್ಲಕ್ಕೆ ಬಂದು ಬಂದು ಥ್ರೆಟ್ ಮಾಡ್ತಾನೆ, ಆಮೇಲೆ ನಮ್ಮದು ಬ್ಯಾನರ್ಗಳೆಲ್ಲ ಕಿತ್ತಾಕ್ತಾನೆ, ಅದೇ ಅದಕ್ಕೆ ತಾನೆ ನಾವು ಎಷ್ಟು ಅಂತ ಎಲ್ಲಿ ಅಂತ ನಾವು ಕಾಯಿ ಇದು ಮಾಡೋಕ್ಕಾಗ್ತದೆ ಬ್ಯಾನರ್ ಎಲ್ಲ ಇದು ಮಾಡೋಕ್ಕಾದರೆ. ಬೇಕಾದ್ರೆ ಜನಗಳಿಗೆ ಇದು ಮಾಡೋಣ, ಈ ಬ್ಯಾನರ್ ಗಿನ್ನರಲ್ಲಿ ಕಿತ್ತಾಕಿಟ್ರೆ ಕಿತ್ತಾಕೊಳ್ಳಿ, ಅವನು ಏನು ಮಾಡ್ತಾರೋ ಮಾಡಲಿ. ನೀವು ಅವ್ರ ಕೈಗೆ ಯಾರು ಆಮೇಲೆ ಕ್ಯಾಂಡಿಡೇಟ್ಗಳು ಆ ಥರ ಸಿಗೋಕ್ಕೆ ಹೋಗಬೇಡಿ, ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡು ನಾನೊಂದು ಏನಾದ್ರು ಮಾಡ್ತೀನಿ ಅಂತ ಹೇಳಿದೆ. ಕೊನೆಗೆ ಅವ್ರ ಪಾಡ್ಗೆ ಅವರು ಕ್ಯಾನ್ವಾಸ್ ಮಾಡ್ತಾಯಿದ್ರು, ನಾನು ಪೆರಾಂಬುಲೇಷನ್ ಥರ ಮಾಡ್ಕೊಂಡು ಅವರು ಎಲ್ಲೆಲ್ಲಿ ನಮ್ಮ ಮುಖ್ಯವಾಗಿರೋ ಕ್ಯಾಂಡಿಡೇಟ್ಗಳು ಎಲ್ಲೆಲ್ಲಿ ಓಡಾಡ್ತಾರೆ ಅವ್ರ ಹಿಂದಿಂದನೇ ನಾವೂ ಒಂದು ನಾಲ್ಕೈದು ಜನ ಮೂರು ಗನ್ಗಳು ಇಟ್ಕೊಂಡು ಕಾಡು ಒಳಗೇನೆ ಅವ್ರ ಊರ ಅಂಚಲ್ಲಿ ಕ್ಯಾನ್ವಾಸ್ ಮಾಡ್ತಾ ಹೋದಂಗೆ ನಾವು ಕಾಡು ಒಳಗೇ ಕವರ್ ಮಾಡ್ತಾ ಬಂದವು. ಅಂದರೆ ಇದು ಬೇಕು ಅಂತ ನಾವು ಕಾಣಿಸ್ಕೊಳ್ಳೋದು, ಅಂದರೆ ನಾವು ಎಸ್ಕಾಟಿದ್ದೀವಿ ಅಂತ ಅವನಿಗೂ ಗೊತ್ತಾಗಬೇಕು. ಆ ಥರ ಅಂದರೆ ಹಗಲು ಹೊತ್ತಲ್ಲಿ ಹೇಳ್ತಾ ಇರೋದು, ಈಗ ರಾತ್ರಿ ಹೊತ್ತಾಗ್ಬಿಟ್ರೆ ಆ್ಯಕ್ಚುಲಿ ಅವನು ಕವರ್ ಮಾಡಿ ಕೊನೆಗೆ ನಾವು ಎಲ್ಲಿ ಬರ್ತೀವಿ ಎಲ್ಲಿ ಹೋಗ್ತಾ ಇದನ್ನು ಫಾಲೋ ಅಪ್ ಮಾಡಿ ಮುಂದೆ ಬಂದು ಅಡ್ಡದಾರಿ ಅಡ್ಡಗಟ್ಟಿ ಏನಾದ್ರು ಮಾಡ್ಬೋದು. ಅಂದರೆ ಹಗಲು ಹೊತ್ತಲ್ಲೇ ನಾವು ಎಲ್ಲ ಅವನಿಗೆ ಕಾಡು ಅದು ಮೇನ್ ರೋಡಲ್ಲಿ ಅದು ಗ್ರಾಮದ ರೋಡಲ್ಲಿ ಹೋಗ್ತಾಯಿದ್ರೆ ನಾವು ಇದೆ ಕಾಡು ಅಂಚ ಒಳಗೇ ಕವರ್ ಮಾಡ್ಕೊಂಡು ಬರೋದು ಅವ್ರಿಗೆ. ಆ ಥರ ಮಾಡಿ ಅವ್ರು ಮಾಡ್ತಾ ಬಂದರು. ಕೊನೆಗೆ ಸರ್ ಅದು ಎಲ್ಲ ಹೇಳೋದು ಹೇಳಿದ್ವಿ, ತಾವೊಂದು ಮಾತು ಹೇಳಿದ್ರೆ ಜನಗಳು ಒಂಥರ ಇದಾಗ್ತಾರೆ ಅಂತ. ನಾನು ಗೌರ್ಮೆಂಟ್ ಆಫೀಷಲ್ಲು ಹತ್ರ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ, ಹೆಂಗೆ ಅದು ಅಂತ ಏನಾದ್ರು ಮಾಡಿ ಸರ್, ಇಲ್ಲಾಂದರೆ ಈಗ ನೀವು ಓಪನ್ ಕ್ಯಾನ್ವಾಸ್ ಅಂತೂ ಮಾಡಬೇಡಿ. ಬೇಕಾದ್ರೆ ಅಲ್ಲಲ್ಲಿ ಗ್ರಾಮಕ್ಕೆ ಬಂದುಬಿಟ್ಟು ಒಂದು ಗ್ರಾಮಸ್ಥರು ಸೇರಿಸ್ತೀವಿ, ಅವ್ರಿಗೆ ನೀವು ಹೇಳ್ಬೋದಲ್ಲ ಅಂತ. ಆ ಥರ ಆದರೆ ಮಾಡು, ನಾನು ಇನ್ನೊಂದು ಓಪನಾಗಿ ಅದೇ ಊರೊಳಗೆ ನಿಮ್ಮ ಗೋಪಿನಾಥ ಊರೊಳಗೆ ಸ್ವಲ್ಪ ಕಷ್ಟ ಆಗ್ತದೆ, ಇನ್ನು ಆಲಂಬಡಿ ಈ ಕಡೆ ಎಲ್ಲ ಸೇರ್ತದಲ್ಲ ಗ್ರಾಮಗಳು, ಅಬ್ಕಾಂಪಟ್ಟಿ ಜಂಪ್ರೂಟೆಪಟ್ಟಿ ಅದೆಲ್ಲ ಅಲ್ಲಿ ಬೇಕಾದ್ರೆ ಸೇರಿಸಿ ಇಡು. ಅಂದರೆ ಜಾಸ್ತಿ ಹೊತ್ತಿಲ್ಲ, ಅರ್ಧ ಗಂಟೆ ನಾ ಬಂದು ಅರ್ಧ ಗಂಟೆ ನಾನು ಬರ್ತಾ ಇದ್ದೀನಿ ಅಂದರೆ ಅದಕ್ಕೂ ಮುಂಚೆ ನೀವು ಹೋಗ್ಬಿಟ್ಟು ಗ್ಯಾದರ್ ಮಾಡಿರಿ ಜನಗಳನ್ನೆಲ್ಲ, ಊರು ಮುಖಂಡರನ್ನೆಲ್ಲ. ರಾತ್ರಿ ಆದರೂ ಪರವಾಗಿಲ್ಲ, ನಾನು ಬರ್ತೀನಿ, ನೀವು ಅಲ್ಲೇ ಅದು ನೀವು ಅವ್ರನ್ನ ಮುಖಂಡರನ್ನ ಗ್ಯಾದರ್ ಮಾಡೋದು ನೋಡಿ ಅಂತಂದ್ಬಿಟ್ಟು ಹೇಳಿ ಕಳಿಸ್ದೆ. ಆ ಥರನೇ ಶುರುವಾಯಿತು. ಇವರು ಏನಾದರೂ ನಮ್ಮ ಲೀಡರ್ ನಮ್ಮ ಕ್ಯಾಂಡಿಡೇಟ್ಗಳು ಒಂಬತ್ತು ಜನ ನಿಂತಿದ್ರು, ಒಂಬತ್ತು ಜನ ಅಲ್ಲಿ ಒಂಬತ್ತು ಏರಿಯಾಗೆ ಅಲ್ಲಿ ನಿಂತಿದ್ರು. ಸರಿ, ನಾನು ಫಸ್ಟ್ ಏರಿಯಾ ಯಾವ ಏರಿಯಾಗೆ ಬರಲಿ ಅಂತ. ಸರ್ ಅಮೃಬ್ ಜಪ್ಕಾಂಪ್ ಅಪ್ಕಾಂಪಟ್ಟಿಗೆ ಬಂದುಬಿಡಿ ಅಂತಂದು. ಸರಿ ನಡೀರಿ ಅಂತಂದ್ಬಿಟ್ಟು ನೀವು ಮುಂದೆ ಹೋಗಿ ಅವ್ರನ್ನೆಲ್ಲ ಬುಕ್ ಮಾಡಿ, ಅಂದರೆ ಅವರು ಕೆಲಸ ಕೆಲಸಕ್ಕೆ ಹೋಗಿದ್ರೆ ಬರೋದು ಎಷ್ಟೊತ್ತಿಗೆ ಅದು ಗ್ಯಾದರ್ ಆಗಬೇಕು ಕಂಪ್ಲೀಟ್. ಅವ್ರು ಹಿಂದಕ್ಕೆ ಬರೋದು, ಊಟ ಗೀಟ ಮಾಡ್ಕೊಂಡು ಫ್ರೀಯಾಗಿ ಕೂರಬೇಕು ಆ ಟೈಮ್ ನೋಡಿ, ಸುಮ್ಮನೆ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡಿ ಇದು ಮಾಡೋದು ಬೇಡ ಅಂತ ಹೇಳ್ತಾ ಹೋದೆ. ಕೊನೆಗೇನಾಯಿತು ಆ ಥರ ಆಗಿ ಕೊನೆಗೆ ಬನ್ನಿ ಸರ್ ಈಗ ಅಂತಂದು. ಆಮೇಲೆ ಎಲ್ಲ ಹೋಗಿ ಫಸ್ಟು ಅಬ್ಕಾಂಪಟ್ಟಿ ಇವ್ರ ಜನಗಳನ್ನ ಎಲ್ಲ ಗ್ಯಾದರ್ ಆಗಿದ್ರು. ಎಲ್ಲ ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ ಅಂತ. ಈಗ ಆ್ಯಕ್ಚುಲಿ ಅಂದರೆ ಇನ್ನೊಂದು ಏನಂದರೆ ಕಾಡಿಗಾಗಿ ಸೊಪ್ಪು ಇದಕ್ಕೆ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಏನಾದ್ರು ಮರದ ತುಂಡುಗಳಿಗೆ ಹೋಗಲೇಬೇಕು, ಅವರು ಡಿಪೆಂಡೆಂಟ್ ಇದ್ದೇ ಇರ್ತಾರೆ. ಮೇಯ್ನಾಗಿ ಯಾರೇ ಆಗಲಿ ಸೌದೆಗಂತೂ ಆಗೆಲ್ಲ ಇದೆಲ್ಲ ಇರಲಿಲ್ಲ. ಈಗೆಲ್ಲ ನಮ್ಮ ಡಿಪಾರ್ಟ್ಮೆಂಟಿಂದನೇ ಗ್ಯಾಸ್ ಸ್ಟೌಗಳೆಲ್ಲ ಕೊಟ್ಟು ಕಾಡಿಗೆ ಸೌದೆಗೆ ಸೊಪ್ಪು ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಮಾಡಿಬಿಟ್ಟಿದ್ದೀವಿ ಈಗ, ಅದು ಕಾಡೊಳಗೆ ಬರೋಂಗಿಲ್ಲ. ಅದು ಮೊದಲೆಲ್ಲ ಅವಾಗೆಲ್ಲ ಅಷ್ಟು ರಿಸ್ಟ್ರಿಕ್ಷನ್ ಇಲ್ಲ, ಅದು ಲೋಕಲ್ ಆಗಿತ್ತು ಎಲ್ಲ ಮಹದೇಶ್ವರ ಬೆಟ್ಟ ರೇಂಜು. ಈಗೆಲ್ಲ ವೈಲ್ಡ್ ಲೈಫ್ ಆಗಿದೆ, ಮೊದಲು ಲೋಕಲ್ ಆಗಿತ್ತು. ಸರಿ, ಆಗ ಏನಾಯಿತು, ಯಾರಿಗೇ ಆಗಲಿ ಇನ್ನು ನಾವು ಫಾರೆಸ್ಟ್ನವರು ಕಾಡೊಳಗೆ ಸೌದೆ ಸೊಪ್ಪಿಗೆ ಬಿಡೋಲ್ಲ ಅಂದ ತಕ್ಷಣ ಅವ್ರಿಗೆ ತೊಂದರೆ ಆಗ್ತದೆ. ಇನ್ನು ದನ ಗಿನ ಮೇಯಿಸೋರು ಆಡು ಮೇಯಿಸೋರು ಇವರೆಲ್ಲ ಒಂದು ಎಲ್ಲ ಡಿಪೆಂಡೆಂಟ್ಸೇ ಒಂದೊಂದು ಯಾವುದೇ ಗ್ರಾಮದಲ್ಲಿ ಇದ್ದೇ ಇರೋರು. ಅದರಿಂದ ನಮ್ಮದು ನಮಗೆ ಅಂತ ಅದು ಆ್ಯಕ್ಚುಲಿ ನಾವು ಸ್ವಲ್ಪ ರ್ಯಾಶಾಗಿ ಸ್ವಲ್ಪ ಕೇಸ್ಗಳನ್ನ ಹಿಡಿತಾ ಹೋದಂಗೆನೆ ಅದು ವೀರಪ್ಪನ ಕಡೆಯವ್ರನ್ನ ಸುಮಾರು ಜನಕ್ಕೆ ಹಿಡಿದುಬಿಟ್ಟಿದ್ವು. ಅದರಿಂದ ಏನಾಗಿತ್ತು, ಅದಕ್ಕೆ ಅವ್ರಿಗೆ ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು, ವೀರಪ್ಪನ ಅಂದರೆ ಸ್ವಲ್ಪ ಹೆದರಿಕೆ ಇದೆಲ್ಲ ಇತ್ತು ಆಗ ಆ ಟೈಮಲ್ಲಿ. ಯಾವಾಗ ಇಲ್ಲಿ ನಾವು ಅದು ಮುಖ್ಯವಾಗಿರೋ ಕೆಲವು ಇವ್ರನ್ನೆಲ್ಲ ಅವನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತು, ಆಗ ಅದರಲ್ಲಿ ಅವನೇನಾದ್ರು ಮಾದೇ ಅಪ್ಸ್ಕ್ಯಾಂಡ್ ಆಗಿಬಿಟ್ಟ, ಬೇರೆ ಒಂದು ನಾಲ್ಕೈದು ಜನಕ್ಕೆ ಅರೆಸ್ಟ್ ಮಾಡಿ ಇದು ಮಾಡಿದ್ವು, ಮಾದೇ ಅಪ್ಸ್ಕ್ಯಾಂಡ್ ಆಗಿ ಎಲ್ಲೋ ಹೋದ ಅಂತ
ಆ ನ್ಯೂಸ್ ಬಂತು, ಅದನ್ನು ನಾವು ಅವ್ನ ಬಗ್ಗೆ ಸಿಕ್ಕೇ ಸಿಕ್ತಾನೆ ಅವನೆಲ್ಲಿ ಹೋಗ್ತಾನೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಇದ್ರ ಮಧ್ಯೆ ಏನಾಯಿತು, ತಿರುಗಿ ಅಲ್ಲಿ ಗ್ರಾಮ ಗ್ರಾಮಕ್ಕೆ ಹೋಗ್ಬಿಟ್ಟು ಒಂದೊಂದು ಇದಕ್ಕೂ ಅವ್ರು ಏನು ಮಾಡೋರು, ದೇವಸ್ಥಾನ ಅಲ್ಲಿ ಒಂದು ದೇವರು ಎಲ್ಲ ಏರಿಯಾದಲ್ಲೂ ಅಪ್ಕಾಂಪಟ್ಟಿಲಿ ಒಂದು ದೇವಸ್ಥಾನ ಕಟ್ಟೆ ಒಂದು ಗುಡಿ ಅದ್ರ ಥರ ಇದ್ದಿರೋದು, ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಕರ್ಪೂರ ಹಚ್ಚಿ ಪೂಜೆ ಮಾಡಿ ಒಂದು ಇದರಲ್ಲಿ ಕರ್ಪೂರದ ಮೇಲೆ ಗ್ರಾಮದ ಮುಖ್ಯಸ್ಥರು ಎಲೆ ಅಡಿಕೆ ಇಟ್ಟು ಅದ್ರ ಮೇಲೆ ಒಂದು ರೂಪಾಯಿದು ಕಾಯಿನ್ ಇಟ್ಟು ಅದ್ರ ಮೇಲೆ ಸತ್ಯ ಮಾಡಿಕೊಡೋದು. ನಾವು ಇವ್ರಿಗೇ ಆವಾಗ ಅಂದರೆ ಜನತಾ ದಳ ಜನತಾ ಪಾರ್ಟಿ, ಆಗ ಅಂದರೆ ಹೆಗಡೆ ಗೌರ್ಮೆಂಟು, ಎಗನೆಸ್ಟ್ ಕಾಂಗ್ರೆಸ್ಸು, ಅಂದರೆ ರಾಜೇಗೌಡ ಸ್ಟ್ಯಾಂಡಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ ಕಡೆಯಿಂದ, ಇವರೆಲ್ಲ ಜನತಾ ಇದು ಏನೋ ನಾಗಪ್ಪನ ಕಡೆಯವರು ಇವರೆಲ್ಲ ಕ್ಯಾಂಡಿಡೇಟ್ಗಳು. ಆಮೇಲೆ ಅಲ್ಲೇ ಈಗ ಅಬ್ಕಾಂ ಪಟ್ಟಿ ಆಯಿತು, ಜಮರೂಟ ಪಟ್ಟಿ, ಜಮರೂಟ ಪಟ್ಟಿಗೆ ಹೋಗ್ಬಿಟ್ಟು ಅಲ್ಲೂ ಅದೇ ಥರ ಗ್ರಾಮಸ್ಥರೆಲ್ಲ ಸೇರಿದ್ರು. ನಾನು ಅಂದರೆ ಅಲ್ಲಿ ಏನಾರು ಹೇಳಿ ಸರ್, ಅವರು ಸ್ವಲ್ಪ ಮನಸ್ಸಿಗೆ ಬರೋಂಗೆ ಏನಾರು ಹೇಳಿ ಸರ್ ಅಂತ. ನಾನು ಅಲ್ಲಿ ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ, ನಾನು ಓಪನಾಗಿ ಯಾವುದನ್ನು ಇಂಥವ್ರು ಹೆಸರು ಗೆಸರು ಹೇಳ್ತಿರ್ಲಿಲ್ಲ. ಯಾವ ಥರ ಅಂದರೆ ಯಾವುದೇ ಇದಾದರೂ ಒಂದು ನಾವು ಗ್ರಿಪ್ಗೆ ಸಿಗಬಾರ್ದು ಅನ್ನೋ ಉದ್ದೇಶಕ್ಕೆ. ನೋಡಿ, ಈಗ ಊರಲ್ಲಿ ಹಬ್ಬ ಹರಿದಿನಗಳು ನಿಂತೋಗಿದೆ, ಜಾತ್ರೆ ನಿಂತೋಗಿದೆ, ಜನ ಸಂತೋಷ ನೆಮ್ಮದಿಯಿಂದ ಇದು ಮಾಡೋದು ನಿಂತೋಗಿದೆ, ಪೊಲೀಸರು ಫಾರೆಸ್ಟ್ನವರು ನುಗ್ಗಿ ನುಗ್ಗಿ ಹಾವಳಿ ಮಾಡ್ತಾ ಇದ್ದಾರೆ. ಇದು ತಪ್ಪಬೇಕು ಅಂದ್ರೆ ಏನು ಮಾಡಬೇಕು ನಿಮ್ಮ ಮನಸ್ಸೊಳಗೆ ನೀವೇ ಯೋಚನೆ ಮಾಡಿ. ಇದು ಜನಗಳು ಪೊಲೀಸರು ಬರಬಾರ್ದು, ನಿಮಗೆ ಅರೆಸ್ಟ್ ಮಾಡಬಾರ್ದು, ಫಾರೆಸ್ಟ್ನವರು ನಿಮಗೆ ಇದು ಕಾಡಿಗೆ ನುಗ್ಗಬೇಡಿ ಇನ್ನೇನು ಅಂತ ಒಂಥರ ಒಂದಕ್ಕೊಂದು ಇದು ಮಾಡೋದು ಬೇಡ. ಆ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ನೀವು ಮನಸ್ಸೊಳಗೆ ಏನಿದೆ ಹೇಳಿ ಅಂತ. ಅದೇ ಸರ್ ಇವನೊಬ್ಬನ ಹಂಗೆ ತಪ್ಪಿಸ್ಬ. ಅದರಿಂದ ಈಗ ಏನಂತಂದರೆ ನಮ್ಮ ಉದ್ದೇಶ ಏನಂತಂದರೆ, ಈಗ ಅವನು ಟ್ರ್ಯಾಕಿಗೆ ಅವನು ಸರೆಂಡರ್ ಆಗಿ ಬಂದರೆ, ವೀರಪ್ಪನು ಸರೆಂಡರ್ ಆಗಿ ಬಂದರೆ ಅದು ಒಳ್ಳೆಯದೇ. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಡಿಪಾರ್ಟ್ಮೆಂಟಿಂದ ಸಾಹೇಬರಿಂದ ಹಿಡಿದು ಪೊಲೀಸರು ಎಲ್ಲ ಪೂಜಾರೆಲ್ಲ ಅದನ್ನು ಹೇಳ್ತಾ ಇದ್ದೆ. ನಾನು ಮಾದೇಯನ ಹತ್ರ ಗೊತ್ತಲ್ಲ ನಿಮಗೆ, ಮಾದೇಯ ಕೂಸೆ ಮಾದೇಯ ಅಂತ ವೀರಪ್ಪನ ಅಣ್ಣ, ಅವನು ದಾರದಾರಿಯಲ್ಲಿ ಸಿಕ್ಕಿದಾಗೆಲ್ಲ ಕರ್ಕೊಂಡೋಗಿ ಕೂರಿಸಿ ಡಿ ಎಫ್ ಓ ಹೇಳ್ದಂಗೆ ಮಾತಾಡ್ತಾ ಬಂದಿದ್ದೀನಿ. ಈ ಥರ ಆಗಿ ಸರೆಂಡರ್ ಮಾಡಿಸು, ನಿಮ್ಮ ಕೇಸ್ಗಳೆಲ್ಲ ವಜಾ ಮಾಡಿಸ್ಕೊಡ್ತೀವಿ ಆ ಥರ ಈ ಥರ ಅಂತೆಲ್ಲ ಹೇಳ್ತಾನೆ ಬಂದಿದ್ದೀನಿ. ಈಗ ನೀವು ಈಗೇನಂತಂದ್ರೆ ತಿರುಗಿ ಇವ್ರ ಮೆಜಾರಿಟಿ ಬಂದುಬಿಟ್ರೆ, ಯಾರು ಈ ಕಾಂಗ್ರೆಸ್ ಮೆಜಾರಿಟಿ ಬಂದುಬಿಟ್ರೆ, ಆಗ ನಿಮಗೆ ಕಷ್ಟ ಆಗ್ತದೆ, ಆಗ ನಮಗೂ ಡಿಪಾರ್ಟ್ಮೆಂಟ್ಗೂ ಕಷ್ಟ. ಯಾಕೆಂದರೆ ಫುಲ್ಲಿ ಪೊಲಿಟಿಕಲಿ ಇದು ಅವರು ಸ್ಟ್ರಾಂಗ್ ಆಗಿಬಿಡ್ತಾರೆ, ಜೊತೆಗೆ ನಮ್ಮ ಮೇಲೆ ಚಾರ್ಜ್ ಮಾಡೋದು ಅಟ್ಯಾಕ್ ಮಾಡೋದು ಅದು ಸಂದರ್ಭಗಳಾಗ್ತದೆ. ನಮಗೆ ಸಪೋರ್ಟ್ ಗ್ರಿಪ್ ಬೇಕು ಅಂದರೆ ನಮ್ಮ ಕಡೆದೇ ನಮ್ಮ ಕಡೆ ಕ್ಯಾಂಡಿಡೇಟೇ, ಅಂದರೆ ಐ ಮೀನ್ ವೀರಪ್ಪನ ಎಗೇನಿಸ್ಟ್ ಪಾರ್ಟಿಗಳಿಗೆ ಏನಿದೆ ಅವ್ರದ್ದು ನಮಗೆ ಸಪೋರ್ಟ್ ಬೇಕಾಗ್ತದೆ. ಅದರಿಂದ ನೀವು ಚೆನ್ನಾಗಿ ಯೋಚನೆ ಮಾಡಿ, ಊರಿಗೆ ಒಳ್ಳೇದು ಮಾಡೋರು ಯಾರು, ಕೊಲೆಗಡುಕರು ಅಲ್ದಿರೋರು ಯಾರು, ಅದನ್ನು ಯೋಚನೆ ಮಾಡಿ. ಅದರಿಂದ ಅಂಥವ್ರಿಗೇ ಅದು ಏನು ವೋಟಿಂಗ್ ಅಂತಂದರೆ ಗುಟ್ಟಾಗಿರ್ತದೆ, ನೀವು ಅದನ್ನು ಗುಟ್ಟಾಗಿ ನೀವು ಮಾಡೋದ್ರಿಂದ ಅದೇನು ಬ್ಯಾಲೆಟ್ ಪೇಪರ್ ಅದು ಅವಾಗೆಲ್ಲ ಇದ್ದದು ಬ್ಯಾಲೆಟ್ ಪೇಪರಲ್ಲೇ, ಅದರಿಂದ ನೀವು ಕೂಲಾಗಿ ಯಾರಿಗೂ ಏನು ಮಾಡಿದ್ರು ಅಂತ ಗೊತ್ತಾಗಲ್ಲ. ಒಟ್ಟು ಗೆದ್ದಾದ್ಮೇಲೆ ಮುಂದಿನ ಕತೆ ನೋಡೋಣ, ಅವಾಗ ಇನ್ನೂ ಪೊಲೀಸ್ ಫೋರ್ಸ್ ಎಲ್ಲ ಕವರ್ ಮಾಡ್ಸೋಕ್ಕೆ ಅದೇನೋ ವ್ಯವಸ್ಥೆ ಮಾಡೋಣ ಅಂತಂದ್ಬಿಟ್ಟು ಅಬ್ಕಾಂಪಟ್ಟಿಯಿಂದ ಜಮರೂಟೆಪಟ್ಟಿಯಿಂದ ಇದು ಒಗೆನಿಕಲ್ ಹತ್ತತ್ರ ಅಲ್ಲೊಂದು ಕೆಲವು ಗ್ರಾಮಗಳು ಬರ್ತವೆ, ಅಲ್ಲೂ ಅಷ್ಟೇ ಎಲ್ಲ ಗ್ರಾಮಸ್ಥರನ್ನ ಸೇರಿಸಿ ಇದೇ ಮಾತು, ಈ ಥರದ್ದು ಮಾಡಿ ಹಿಂಗೆ ಮಾಡಿ ಈ ಥರದ್ದು ಮಾಡಿ, ನಿಮ್ಗೆ ಊರಿಗೆ ಒಳ್ಳೇದಾಗಬೇಕು, ಮಾರಿಯಮ್ಮನ ದೇವಸ್ಥಾನ ಇದು ಜಾತ್ರೆ ನಿಂತೋಗಿದೆ, ಅದು ಊರಿಗೂ ಕೆಟ್ಟದ್ದು ಒಂಥರ ಇದಾಗ್ತಾ ಇದೆ, ಏನು ಒಂದು ಒಳ್ಳೆಯದು ಇದು ಲಕ್ಷಣ ಕಾಣ್ತಾನೇ ಇಲ್ಲ. ಅದರಿಂದ ನೀವೆಲ್ಲ ಈಗ ಅವನು ಕೆಟ್ಟವನು ಅಂತ ಗೊತ್ತು, ಈಗ ಅವ್ರನ್ನೇ ಪಾಳೆಗಾರನಾಗಿ ನೀವು ಅವ್ರನ್ನೇ ಗೆಲ್ಸಿ ಇದು ಮಾಡಿಬಿಟ್ಟ ಅಂದರೆ ಅವ್ರನ್ನ ಹಿಡಿಯೋಕೆ ಆಗಲ್ಲ. ನೆಕ್ಸ್ಟು ಇನ್ನೇನಿದ್ರು ನಮ್ಮನ್ನು ಗುಲಾಮರಾಗಿ ಮಾಡ್ಕೊಂಬಿಡ್ತಾರೆ. ನಿಮ್ಮನ್ನಷ್ಟು ಹೇಳ್ತೀನಲ್ಲ, ಈಗಾಗಲೇ ನಿಮ್ಗೆ ಗೊತ್ತು ಏನೇನು ಸ್ಟೇಜಲ್ಲಿ ಇದ್ದೀರಿ ನೀವು ಅಂತ. ಅದರಿಂದ ನೀವು ಪ್ರಯತ್ನ ಮಾಡಿ ಅವ್ರಿಗೆ ಇದು ಮಾಡಿ ಅಂಥದ್ದು, ವೋಟ್ ಮಾಡಿ ಇವರು ಜನತಾ ಪಾರ್ಟಿ ಇವ್ರನ್ನ ಗೆಲ್ಲಿಸಿ ಅಂತ ಅಂದ್ಬಿಟ್ಟು ತಿರುಗಿ ಅದೇ ಥರ ಆಲಂಬಾಡಿಲು ಅದೇ ಥರದ್ದು ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಹೋದ್ರೂ ಜನಗಳು ಯಾವ ಥರ ಗ್ಯಾದರ್ ಆಗ್ತಿದ್ರು, ನಮಗೆ ಒಂಥರ ಇವರೆಲ್ಲರಿಗೂ ಉತ್ಸಾಹ ಜಾಸ್ತಿ ಆಯಿತು, ನಮಗೂ ಉತ್ಸಾಹ ಜಾಸ್ತಿ ಆಯಿತು. ಅಲ್ಲೂ ಅಷ್ಟೆ, ಎಲ್ಲೆಲ್ಲಿ ಹೋದ್ರೂ ಕರ್ಪೂರ ರೆಡಿ ಇರೋದು, 1 ರೂಪಾಯಿ ಕಾಯಿನ ವೀಳ್ಯದೆಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿ ತಿರುಗಿ ಇದೆಲ್ಲ ಸ್ವಾಮಿ ನಮ್ಮ ಕಾಲೋನಿ ಓಟು, ನಮ್ಮ ಜಮರುಗುಡ್ಡೆಪಟ್ಟಿ ಅಬ್ಕಾಂಬಟ್ಟಿ ಓಟೆಲ್ಲ ಪೂರ್ತಿ ಇವ್ರಿಗೇ ಅಂತ ಅಂದ್ಬಿಟ್ಟು. ಆಮೇಲೆ ಕೊನೆಗೆ ಅಲ್ಲಿಂದ ಫುಲ್ಲು ನಡೆಯೋದು ಕಷ್ಟ ಆಗ್ಬಿಡ್ತು ನಮಗೆ, ಹಿಂದೆ ಮುಂದೆ ಓಡಾಡಲೇಬೇಕಲ್ಲ. ಆವಾಗೇನು ಮಾಡಿದ್ರು ಸರ್, ಅದು ನಾನು ಅದೇ ಅಷ್ಟೇ, ಯಾಕೆಂದರೆ ಅಲ್ಲಿಂದ 20-25 ಕಿಲೋಮೀಟರ್ ತಿರುಗಿ ಆಲಂಬಾಡಿವರೆಗೂ ನಡೆಯೋದು ಅಂತಂದರೆ ಅದು ಬಿಸಿಲಲ್ಲಿ ಕಷ್ಟ ಆಗಿರೋದು. ಆಮೇಲೆ ಏನು ಮಾಡ್ತೀರಿ ನೋಡಿ ಅಂತ, ಸರ್ ಅದು ಒಂದು ಟ್ರ್ಯಾಕ್ಟರ್ ಇದೆ ಸರ್, ಟ್ರ್ಯಾಕ್ಟರ್ ಮೇಲೆ ಕೂತ್ಕೋತೀರಾ ಅಂತಂದು. ಆಯಿತು ತಗೊಂಬನ್ನಿ ಅಂತ, ಈಗಲೂ ಇರಬೇಕನ್ನೋದು ನಾನು 44 ಅಂತ ಏನೋ ಮುಂದೆ ನೆನ್ನೆ ಮೊನ್ನೆ ಅದು ಕೇಳ್ದಂಗೆ ಆಯಿತು. ಸರಿ, ಅದನ್ನು ಅಲ್ಲಿ ಕಂಪ್ಲೀಟ್ ಕವರ್ ಮಾಡಿ ಒಂಥರ ಟಾರ್ಪಲ್ ಎಲ್ಲ ಹರಿದೋಗಿತ್ತು, ಅದ್ರ ಮೇಲೆ ತ್ಯಾಪೆ ಹಾಕಿ ಎತ್ಕೊಂಬಂದ್ಬಿಟ್ರು. ಆಮೇಲೆ ಹೇಳಿದೆ ಬ್ಯಾನರ್ ಗಿನರ್ ಕಟ್ಟೋದು ಬೇಡ, ಇದ್ರ ಮೇಲೆ ನಾ ಕೂತಿರ್ಬೇಕಾರೆ, ಬೇಕಾದ್ರೆ ಅದೇ ಯಾರು ಇಲ್ದಿರಬೇಕಾದ್ರೆ ಅದನ್ನು ಕೈಲಿ ಹಿಡ್ಕೊಳ್ಳಿ ಅಂತೆಲ್ಲ ಹೇಳ್ಕೊಂಡು ತಿರುಗಿ ಅದೇ ಟ್ರ್ಯಾಕ್ಟ್ರಲ್ಲಿ ದಿನವೆದ್ರೆ ಅದೇ ಬೆಳಗ್ಗೆ ನಾನು ಯಾವ ಥರ ಆಗ್ಬಿಟ್ಟೆ ಅಂದರೆ ಬ್ಯುಸಿ, ನಾನೇ ಕ್ಯಾಂಡಿಡೇಟ್ ಆಗಿಬಿಟ್ಟೆ.
ಇವರ ಪರವಾಗಿ ಹೋಗೋದು, ಎಲ್ಲ ಕಡೆನೂ ಕ್ಯಾನ್ವಾಸ್ ಮಾಡೋದು, ಈ ಥರದಾಗಿ ಈ ಸುದ್ದಿಗಳು ಮೇಯ್ನು ನಾವು ಗೋಪಿನಾಥಂ ಒಳಗೆ ನಾವು ಟಚ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ಅಲ್ಲಿ ಎಲ್ಲ ಇವರೆಲ್ಲ ನಮ್ಮ ವೀರಪ್ಪನ ಕಡೆಯವರೆಲ್ಲ ಅಂದರೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಮುಖ್ಯವಾಗಿ ಊರೊಳಗೆ ಗೋಪಿನಾಥಂಲೇ ಜಾಸ್ತಿ ಇರೋದು. ಅದರಿಂದ ನಾವು ಅಲ್ಲಿ ಇದು ಇಲ್ಲಿ ಆಚೆ ಈಚೆ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಇಲ್ಲಿಗಿಳಿಯೋಣ, ಇಲ್ಲಿಗೆ ಇದಕ್ಕೆ ಗೋಪಿನಾಥಂಗೆ. ಅದರಿಂದ ನೀವು ಆ ಗೋಪಿನಾಥಂಗೆ ಇಲ್ಲಿ ನಮ್ಮಲ್ಲಿ ಪ್ರಚಾರ ಆಗ್ತಿದೆ ಅಂತ ಯಾರಿಗೂ ಹೇಳಕ್ಕೆ ಹೋಗಬೇಡಿ ನೀವು, ಅದು ಹೆಂಗೋ ಲೀಕ್ ಆದರೆ ಆಗಲಿ ಬೇಕಾದ್ರೆ ಅಂತ. ಆ ಥರ ಆಗಿ ನಾವು ಆಚೆ ಈಚೆ ಆಚೆ ಸುತ್ತಮುತ್ತಲ ಗ್ರಾಮಗಳು ಎಷ್ಟಿದೆ ಅಷ್ಟೂ ಎಲ್ಲ ಕಡೆ ಸತ್ಯ ಮಾಡಿಸ್ಕೊಂಡು ನಾವು ಎಲ್ಲರಿಗೂ ಬುದ್ಧಿ ಹೇಳ್ಕೊಂಡು ಮಾಡ್ತಾ ಹೋಗೋದು, ಈ ಪ್ರಚಾರ ಮಾಡ್ತಾ ಹೋಗೋದು. ಕೊನೆಗೆ ಎಲ್ಲ ಮುಗೀತು, ಇನ್ನೇನು ಫೈನಲ್ ಸ್ಟೇಜ್ಗೆ ಗೋಪಿನಾಥಂಗೆ ಬಂದು ತಲುಪೋದು. ಅಲ್ಲಿ ಬಂದು ತಲುಪಿದ ತಕ್ಷಣ ಏನು ಮಾಡಿಬಿಟ್ಟಿದ್ದಾರೆ ಇವರು ಜನತಾ ಪಾರ್ಟಿಯವರು, ಒಂದು ಸ್ಟೇಜನ್ನೇ ಹಾಕ್ಬಿಟ್ಟಿದ್ದಾರೆ. ಸ್ಟೇಜು, ಮೈಕ್ ಸಿಸ್ಟಮು, ಎಲ್ಲ ಸ್ಪೀಕರ್ಗಳೆಲ್ಲ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ ಬರೋವ್ರಿಗೆ. ಆಮೇಲೆ ಅಲ್ಲಿ ಅವ್ನು ಬಂದ ಚೆಕ್ ಅಂತ ಅನೌನ್ಸೇ ಮಾಡಿಬಿಟ್ಟ, ಏನಂತ ಈ ಥರ ಏನದು ಇವ್ರು ಬರ್ತಾರೆ ಪಾಲಾರ್ ಇವರು ಫಾರೆಸ್ಟ್ ಸಾಹೇಬರು ಅವರು ಮಾತಾಡ್ತಾರೆ ಅಂತ. ಅಲ್ಲಿ ನೋಡಿದ್ರೆ ನನಗೆ ತಮಿಳು ಫ್ಲೂಯೆನ್ಸಿನೇ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ ಹೇಳಿ, ನಾನೇನು ಮಾತಾಡಲಿ, ನಾನು ಸರ್ ನೀವು ಏನು ಹೆಂಗಾರು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡ್ಬಿಡಿ ಸರ್ ಅಂತ ಅಂದ್ಬಿಟ್ಟು ಅವರು ಆ ಥರ ಇದು ಮಾಡಿದ್ರು. ಕೊನೆಗೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಲೇಟ್ ಆಗಲಿರು ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಎಲ್ಲ ಗ್ಯಾದರ್ ಆಗ್ತಾರೆ. ಸದ್ಯ ಆ ಕಾಲದಲ್ಲಿ ಕ್ಯಾಮ್ರಾಗಳಿರಲಿಲ್ಲ, ಮೊಬೈಲ್ಗಳು ಇರಲಿಲ್ಲ. ಅದರಿಂದ ಏನಾಯಿತು, ನಾನು ಏನು ಮಾಡೋದು, ಈಗ ಸಿಕ್ಕಾಕೊಂಡ್ರೆ ಏನೋ ಫೋಟೋ ಗಿಟ ತಗೊಂಡ್ರೆ ಬ್ಯಾಕ್ ಕ್ಯಾಮ್ರಾ ಇತ್ತು ಅನಿಸುತ್ತೆ ಅಂದರೆ ಅದನ್ನು ನೋಡಿದ್ರೆ ನಾವು ಅವಾಯ್ಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮ್ಗೆ ಗೊತ್ತಲ್ಲ. ಈಗ ನನ್ನನ್ನು ಫೋಕಸ್ ಮಾಡಿದ್ರೆ ಬಾಕ್ಸ್ ಕ್ಯಾಮ್ರಾ ಇದು ಮೊಬೈಲ್ ಆದರೆ ಸ್ವಲ್ಪ ದೂರದಲ್ಲಿ ಇದು ಕಾಣಿಸಲ್ಲ, ಈ ಕ್ಯಾಮ್ರಾ ಹಿಡ್ಕೊಂಬಂದು ನನ್ನ ಸರಿಗೆ ಏಮ್ ಮಾಡಿ ಶೂಟ್ ಮಾಡಬೇಕಲ್ಲ, ಅದು ಗೊತ್ತಾಗ್ತಿತ್ತಲ್ಲ. ಅದಕ್ಕೆ ನಾನು ನೋಡೋಣ, ಅವನಾರು ಕ್ಯಾಮ್ರಾ ಹಿಡ್ಕೊಂಬಂದ್ರೆ ಆ ಕಡೆ ತಿರ್ಕೊಂಬಿಡೋಣ ಅಂತ ಐಡಿಯಾ ಮಾಡಿ ಭಾಷಣ ಶುರು ಮಾಡಿದೆ. ಆ್ಯಕ್ಚುಲಿ ನಾನು ತಮಿಳು ಅಷ್ಟು ಫ್ಲೂಯೆನ್ಸ್ ಇಲ್ಲದೇ ಇರೋನು, ಒಂದು ಗಂಟೆ ತಮಿಳಲ್ಲಿ ಮಾತಾಡಿದ್ದೀನಿ. ಅಂದರೆ ನಾನು ಯಾರಿಗೂ ಡೈರೆಕ್ಟಾಗಿ ಇಂಥ ಪಾರ್ಟಿ ಇಂಥ ಕ್ಯಾಂಡಿಡೇಟು ಅನ್ನೋ ಹೆಸರುಗಳನ್ನ ಎಲ್ಲೂ ಹೇಳಲಿಲ್ಲ. ಏನಂತಂದರೆ ಕೊಲೆ ಮಾಡೋರು ಯಾರು, ಸುಲಿಗೆ ಮಾಡೋರು ಯಾರು, ಊರಿನ ಶಾಂತಿ ಕದಡೋರು ಯಾರು, ಆಮೇಲೆ ನಿಮಗೆ ದಬ್ಬಾಳಿಕೆ ಮಾಡಿ ನಿಮ್ಮ ಜಮೀನನ್ನ ಕಸ್ಕೊಂಡು ಬೇರೆಯವ್ರಿಗೆ ಈ ಥರ ಮಾಡ್ಕೊಳ್ಳೋರು ಯಾರು, ಇದೆಲ್ಲ ನಿಮಗೆ ಗೊತ್ತು. ಈಗ ಅದನ್ನು ತಪ್ಪಿಸೋದು ಯಾಕೆ ಯಾವ ಥರ ಅನ್ನೋದು ನಿಮಗೆ ಗೊತ್ತು, ನಿಮ್ಮ ಕೈಲೇ ಇದೆ ಅದು. ಅದರಿಂದ ನಾನು ಅಷ್ಟೇ ಹೇಳ್ತೀನಿ, ಇಂಥ ಪಾರ್ಟಿ ಯಾವುದೇ ಪಾರ್ಟಿ ಅಂತಲ್ಲ, ಯಾಕೆಂದರೆ ಅವ್ರಿಗೂ ಕೇಳಿಸ್ತಾ ಇತ್ತು, ಅವರೆಲ್ಲ ಬಂದು ನಿಂತಿದ್ರು ರಾಜೇಗೌಡನ ಕಡೆಯವರೆಲ್ಲ. ಅವ್ರ ಎದುರಿಗೆ ನಾನು ಅದನ್ನು ಯಾವಪ್ಪನಾಗಿ ಇದು ಇದು ಕಾಂಗ್ರೆಸ್ಸು ಅಂತಲ್ಲ, ದಳ ಅಂತಲ್ಲ, ಜನತಾ ಪಾರ್ಟಿ ಅಂತಲ್ಲ, ನೀವು ನಿಮಗೆ ಒಳ್ಳೇದು ಊರಿಗೆ ಒಳ್ಳೇದು ಮಾಡೋರು, ಜಾತ್ರೆ ನಡೆಯೋಕ್ಕೆ ವ್ಯವಸ್ಥೆ ಮಾಡಿಕೊಡೋರು, ಅವರು ಯಾವ ಇವರು ಪಂಗಡದವರ ಅವ್ರು ಯಾರೇ ಪಕ್ಷದವರಾಗಲಿ, ನೀವು ಊರಿಗೆ ನೆಮ್ಮದಿ ಆಗಬೇಕು, ಶಾಂತಿ ನೆಮ್ಮದಿ ಇರಬೇಕು, ಆ ಥರದಕ್ಕೆ ವ್ಯವಸ್ಥೆ ಮಾಡಿ ಅಂತ ಅಂದ್ಬಿಟ್ಟು ಅದು ಭಾಷಣ ಮಾಡಿದೆ. ಮಾಡ್ತಾ ಹೋದಂಗೆ ಅಲ್ಲಿಂದ ಏನಾಗಿದೆ ಚೆಕ್ ಅಂತ ಇದು ಇದಕ್ಕೆ ಟೆಲಿಗ್ರಾಮ್ ಇತ್ತಾಗ, ಏನದು ಪೋಸ್ಟ್ ಆಫೀಸಿಂದ ಟೆಲಿಗ್ರಾಮ್ ಡಿ ಸಿಗೆ ಹೋಗಿದೆ, ಇಲ್ಲಿ ಎಂಥದ್ದು ಇದಕ್ಕೆ ಹೋಗಿದೆ, ಏನದು ಆಗ ಹೆಗ್ಡೆ ಗೌರ್ಮೆಂಟದು, ಅಲ್ಲಿಗೆಲ್ಲ ಟೆಲಿಗ್ರಾಮ್ ಹೊಡೆದ್ಬಿಟ್ಟಿದ್ದಾರೆ ಈ ಥರ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಅಲ್ಲಿಂದ ಡಿ ಸಿಗೆ ಬಂತು, ನಮ್ಮ ಡಿ ಎಫ್ ಒ ರವಿ ರಾಲ್ಫ್ ಅಂತ ಇದ್ದರು ಅವರು. ಸರಿ, ಇಲ್ಲಿ ಒಬ್ಬ ಇವನು ಇಲ್ಲಿಂದ ವೈರ್ಲೆಸ್ಸಲ್ಲಿ ಬಂದುಬಿಟ್ಟು ನಮ್ಮ ಪಾಲಾರಿಗೆ ವೈರ್ಲೆಸ್ ಆಪ್ರೇಟರ್ ಒಬ್ಬ ಇದ್ದ, ಅವ್ನು ಬಂದ್ಬಿಟ್ಟು ಸರ್ ಸಾಹೇಬರು ಕರೀತಾ ಇದ್ದಾರೆ ಅರ್ಜೆಂಟ್ ಹೋಗ್ಬೇಕಂತೆ ಅಂತ. ಓಹೋ, ಇದೇ ವಿಚಾರ ಇರಬೇಕಣ್ಣ, ಏನು ಕತೆ ಮಾಡೋದೀಗ, ಏನು ಹೇಳೋದೀಗ, ಈಗ ಇರೋದನ್ನು ಒಪ್ಕೋಬೇಕಾ, ಕ್ಯಾನ್ವಾಸ್ ಮಾಡಿದ್ದೀನಿ ಅನ್ಬೇಕಾ, ಯಾಕೆ ಮಾಡಿದೆ ಅನ್ನೋದಕ್ಕೆ ರೀಸನ್ ಕೇಳ್ತಾರೆ. ಇದೇ ಗ್ಯಾರಂಟಿ ಇದು, ಕ್ಯಾನ್ವಾಸ್ ಮಾಡಿದ್ದೀನಿ ಅನ್ನೋದೇ ಇದು, ಅದೇ ವಿಚಾರ ಕರೆದಿರೋದು ಇವರು, ನನಗೆ ಗೊತ್ತಿದ್ದು ಅಂತ ಅಂದ್ಬಿಟ್ಟು. ಆಮೇಲೆ ಒಬ್ಬ ಹೇಳ್ದ, ಸರ್ ಇದು ನಮಗೂ ಇನ್ಫಾರ್ಮೆಂಟ್ಸ್ ಇದ್ರಲ್ಲ ಸರ್, ಇದು ನಟರಾಜ್ ಮೊದ್ಲಿಯಾರ್ ತಿಮ್ಮರಾಜ್ ಶೆಟ್ಟಿಯಾರ್ ಅಂತ ಇಬ್ಬರೂ ಆಗಲೇ ಹೋಗಿ ಟೆಲಿಗ್ರಾಮ್ ಎಲ್ಲ ಹೊಡೆದು ಇದೆಲ್ಲ ಲ್ಯಾಂಡ್ಲೈನ್ ಇತ್ತಲ್ಲ ಆಗ ಫೋನೆಲ್ಲ ಮಾಡಿ ಇದು ಮಾಡಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಹೋಗಿದೆ, ಕ್ಯಾನ್ವಾಸ್ ಮಾಡಿದ್ದಾನೆ ಅಂತ.